ಇದನ್ನು ನೋಡಿದರೆ ನಿಮ್ಮ ಜೀವನದ ಗುರಿಯೇ ಬದಲಾಗುತ್ತದೆ. ಆಧ್ಯಾತ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಒಮ್ಮೆ ನಾನು 14-15 ವರ್ಷ ಶಾಲಾ ಮಕ್ಕಳ ಜೊತೆ ಮಾತನಾಡುತ್ತಾ ಇದ್ದೆ. ನನ್ನಿಂದ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಸುಮಾರು 11-12 ಹುಡುಗರು ಇದ್ದರು, ಹುಡುಗಿಯರು ಕೂಡ ಇದ್ದರು. ಅಲ್ಲಿ ಏನೋ ಒಂದು ವಿಷಯ ಬಂತು. ಮುಂದೆ ನೀವೆಲ್ಲರೂ ಏನು ಮಾಡ್ತೀರಾ ಅಂತ ಕೇಳಿದೆ. ಯಾಕಂದರೆ ಅವರೆಲ್ಲ 10ನೇ ತರಗತಿಯಲ್ಲಿ ಓದುತ್ತಿರುವವರು. ಅವರೆಲ್ಲರೂ ಕೆಲಸ ಹುಡುಕುವುದು ಮತ್ತು ಜೀವನೋಪಾಯದ ಬಗ್ಗೆ ಮಾತಾಡ್ತಾ ಇದ್ದರು. ಇದನ್ನು ನನಗೆ ನಂಬೋದಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಇಡೀ ಜೀವನದಲ್ಲಿ ನಾನು ಜೀವನೋಪಾಯದ ಯೋಚನೆ ಮಾಡಿಯೇ ಇರಲಿಲ್ಲ. ಅದರ ಬಗ್ಗೆ ನನ್ನ ತಂದೆ ತುಂಬ ತಲೆ ಕೆಡಿಸಿಕೊಳ್ತಾ ಇದ್ದರು. ಈ ಹುಡುಗನಿಗೆ ಭಯ ಅನ್ನೋದೇ ಇಲ್ಲ, ಮುಂದೆ ಇವನಿಗೆ ಏನಾಗಬಹುದು ಅಂತ ಯೋಚನೆ ಮಾಡ್ತಾನೇ ಇದ್ರು. ಭಯ ಅನ್ನೋದು ಒಂದು ಸಮಸ್ಯೆ ಅಂತ ನಾನು ಅಂದುಕೊಂಡಿದ್ದೆ. ಭಯ ಇಲ್ಲದೆ ಇರೋದು ಒಂದು ಸಮಸ್ಯೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಇದರಿಂದಾಗಿ ದೈವಿಕ ಆಜ್ಞೆಗಳ ಪ್ರಕಾರದಲ್ಲಿ ನಾನು ವೈದ್ಯನಾಗಬೇಕಿತ್ತು. ಯಾಕಂದರೆ ನನ್ನ ತಂದೆ ವೈದ್ಯರಾಗಿದ್ದರು. ನಾನು 10 ವರ್ಷದವನಿದ್ದಾಗಲೇ ನನ್ನ ತಂದೆ ಬಳಿ ಹೋಗಿ ಅದೊಂದು ನಾನಾಗಲ್ಲ, ನಾನು ಮಾತ್ರ ವೈದ್ಯ ಆಗಲ್ಲ ಎಂದು ಹೇಳಿದೆ. ಪ್ರತಿದಿನ ನನ್ನ ಮನೆಯವರು ನಾನು ವೈದ್ಯ ಆಗಬೇಕು ಎಂದು ಹಲವು ರೀತಿಗಳಲ್ಲಿ ಪ್ರಭಾವ ಬೀರುವ ಪ್ರಯತ್ನ ಮಾಡುತ್ತಿದ್ದರು. ನೀನು ಡಾಕ್ಟರ್ ಆಗಬೇಕು ಎನ್ನುತ್ತಿದ್ದರು. ಭಾರತೀಯ ಕುಟುಂಬಗಳ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ, ಒಂದು ನೀನು ಡಾಕ್ಟರ್ ಆಗಬೇಕು, ಇಲ್ಲದೆ ಹೋದರೆ ಸಹಜವಾಗಿ ಈಗ ಎಲ್ಲರೂ ಸಾಫ್ಟ್ವೇರ್ಗೆ ಹೋಗುತ್ತಾ ಇದ್ದಾರಲ್ಲ. ಮನುಷ್ಯನ ಅಂಗಾಂಗಗಳ ಬಗ್ಗೆ ವಿಪರೀತವಾದ ಆಸಕ್ತಿ ಇರುವ ಕಾರಣಕ್ಕಲ್ಲ ಅವರು ಡಾಕ್ಟರ್ ಆಗಿರುವುದು, ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ಸ್ ಬಗ್ಗೆ ವಿಪರೀತವಾದ ಆಸಕ್ತಿ ಇರುವುದಕ್ಕಲ್ಲ ಅವರು ಇಂಜಿನಿಯರ್ ಆಗಿರೋದು. ಅದೆಲ್ಲವೂ ಜೀವನೋಪಾಯಕ್ಕಾಗಿ ಅಷ್ಟೆ. ಅದು ಮುಖ್ಯ ಅಲ್ವಾ? ಅದು ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದಿಷ್ಟು, ನಿಮ್ಮ ಮೆದುಳಿನ 1 ಲಕ್ಷ ಭಾಗದಷ್ಟು ಗಾತ್ರ ಇರುವ ಒಂದು ಇರುವಿಗೆ ಕೂಡ ಜೀವನೋಪಾಯಕ್ಕಾಗಿ ಸಂಪಾದನೆ ಮಾಡುವ ಶಕ್ತಿ ಇದೆ. ಇಷ್ಟು ದೊಡ್ಡ ಮೆದುಳು ಇರುವ ನಿಮಗೆ ಸಮಸ್ಯೆ ಏನು? ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಯ ತರಿಸುವಂಥ ಈ ವಿಚಾರವನ್ನು ನಮ್ಮ ಯುವಜನತೆಯ ಮೇಲೆ ಹೇರಲಾಗಿದೆ. ನಿಮ್ಮ ಜೀವನೋಪಾಯಕ್ಕೆ ಸಂಪಾದನೆ ಮಾಡುವುದೇ ಅತ್ಯಂತ ದೊಡ್ಡ ವಿಷಯ. ಇಷ್ಟು ದೊಡ್ಡ ಮೆದುಳು ಇರುವ ನಾವು ಈ ಪ್ರಪಂಚದಲ್ಲಿ ಸಂಪಾದನೆ ಮಾಡುವುದು ಒಂದು ದೊಡ್ಡ ವಿಷಯನ? ಇದನ್ನು ನಂಬೋ ಥರ ಮಾನಸಿಕವಾಗಿ ಎಲ್ಲರನ್ನೂ ತಯಾರು ಮಾಡಲಾಗಿದೆ ಎಂದು ನನಗೆ ಗೊತ್ತು. ನಾನು ಹೇಳುವುದೇನು ಅಂದರೆ, ಮಾನವ ಪ್ರಜ್ಞೆಗೆ ಜೀವನೋಪಾಯ ಎನ್ನುವುದು ಒಂದು ಕ್ಷುಲ್ಲಕ ವಿಚಾರ. ಆದರೆ ದುರಾದೃಷ್ಟವಶಾತ್ ಇಡೀ ಮಾನವ ಕುಲ ತನ್ನ ಸಂಪೂರ್ಣ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಜೀವನೋಪಾಯಕ್ಕಾಗಿ ಮಾತ್ರ ತೊಡಗಿಸಿಕೊಂಡಿದೆ. ಜೀವನೋಪಾಯಕ್ಕೆ ನೀವು ಬದುಕುವುದಕ್ಕೆ ಇಡೀ ಮಾನವ ಪ್ರಜ್ಞೆಯನ್ನು ಉಪಯೋಗಿಸುವ ಅಗತ್ಯ ಇಲ್ಲ. ನಿಮ್ಮ ಕಿರುಬೆರಳನ್ನು ಕೆಲಸ ಮಾಡಲು ಬಿಟ್ಟರೆ ನಿಮ್ಮ ಬದುಕು ನಡೆಸಲು ಬೇಕಾದದ್ದನ್ನು ಅದು ಗಳಿಸಿಕೊಡುತ್ತದೆ. ಆ ಸಾಮರ್ಥ್ಯ ನಿಜವಾಗಿಯೂ ಇದೆ. ಮಾನವ ಅದಕ್ಕೆ ಸಮರ್ಥವಾಗಿದ್ದಾನೆ. ಮಾನವನ ಎಲ್ಲ ಪ್ರತಿಭೆಗಳನ್ನು ಪೂರ್ತಿಯಾಗಿ ಉಸಿರುಗಟ್ಟಿಸಿ ಸಾಯಿಸಲಾಗಿದೆ. ಯಾಕಂದರೆ ಎಲ್ಲರೂ ಯೋಚನೆ ಮಾಡುತ್ತಿರುವುದು ಒಂದೇ ವಿಚಾರದ ಬಗ್ಗೆ, ನಿಮ್ಮ ಜೀವನಕ್ಕಾಗಿ ಸಂಪಾದನೆ ಏನು ಮಾಡಬೇಕು. ನಿಮ್ಮ ಜೀವನಕ್ಕೆ ಬೇಕಾದಷ್ಟು ಸಂಪಾದನೆ ಮಾಡಿದ ನಂತರ ಕೂತಲ್ಲೇ ದಪ್ಪ ಆಗುತ್ತಾರೆ. ನೀವು ನೋಡುತ್ತಾ ಇರಬಹುದು, ಈ ಜೀವನದಲ್ಲಿ ನಾನು ಏನು ಮಾಡಬಹುದು, ಅತ್ಯುನ್ನತವಾದದ್ದನ್ನು ನಾನು ಏನು ಮಾಡಬಹುದು. ನಾವೆಲ್ಲರೂ ಒಂದು ದಿನ ಸಾಯುತ್ತೇವೆ, ನೀವೆಲ್ಲರೂ ಒಂದಲ್ಲ ಒಂದು ದಿನ ಸಾಯುತ್ತೀರ. ಹಾಗಾಗಿ ನೀವು ಸಾಯುವುದಕ್ಕಿಂತ ಮೊದಲು ಈ ಜೀವನದಲ್ಲಿ ಉನ್ನತವಾದ ಸಾಧ್ಯತೆ ಏನಿದೆ ಅದು ನಿಮಗೆ ಸಂಭವಿಸಬೇಕು. ನಾನು ಸಂಪಾದನೆ ಮಾಡ್ತೀನಿ ಅನ್ನೋದು ದೊಡ್ಡ ಅಹಂಕಾರ. ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟೆ, ಕೀಟ, ಈ ಭೂಮಿ ಮೇಲಿರುವ ಪ್ರತಿಯೊಂದು ಜೀವವು ಜೀವನಕ್ಕಾಗಿ ಸಂಪಾದನೆ ಮಾಡುತ್ತದೆ ಅನ್ನೋದನ್ನು ನೀವು ಯಾಕೆ ನೋಡ್ತಾ ಇಲ್ಲ? ನನ್ನ ಜೀವನಕ್ಕೆ ಅಗತ್ಯ ಇರುವುದನ್ನು ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದರಲ್ಲಿ ಅಷ್ಟು ಅಹಂಕಾರ ಪಡುವುದಕ್ಕೆ ಏನಿದೆ? ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನಕ್ಕಾಗಿ ಸಂಪಾದನೆ ಮಾಡುತ್ತಾ ಇದ್ದಾನೆ. ಆದರೆ ಇದನ್ನು ದೊಡ್ಡ ವಿಷಯವಾಗಿ ಮಾಡುತ್ತಾ ಇರುವುದು ಮನುಷ್ಯ ಮಾತ್ರ. ಯಾವ ರೀತಿಯಲ್ಲಿ ಮನುಷ್ಯನ ಬುದ್ಧಿಯನ್ನು ಜೀವನೋಪಾಯದ ಬಲಿಪೀಠದ ಮೇಲೆ ಬಲಿ ಕೊಡಲಾಗಿದೆ ಎನ್ನುವುದು ಬಹಳ ದೊಡ್ಡ ವಿಚಾರ. ಇದನ್ನು ನಂಬುವುದಕ್ಕೆ ಆಗೋದಿಲ್ಲ. ಮನುಷ್ಯ ಏನೆಲ್ಲ ಮಾಡಬಹುದಿತ್ತು,
ವಿಸ್ಮಯಕಾರಿಯಾದ ಎಷ್ಟೆಲ್ಲ ವಿಷಯಗಳನ್ನು ಮನುಷ್ಯ ಮಾಡಬಹುದಿತ್ತು ಅದರ ಬದಲಾಗಿ ಮನುಷ್ಯರು ಜೀವನ ನಡೆಸೋದಕ್ಕೆ ಸಂಪಾದನೆ ಮಾಡುತ್ತಾ ಇದ್ದಾರೆ ಜೀವನದ ಮುಖ್ಯ ಉದ್ದೇಶ ಇದಲ್ಲ ಒಂದು ಕಿರುಬೆರಳನ್ನು ಬಳಸಿ ನಿಮ್ಮ ಜೀವನಕ್ಕೆ ಬೇಕಾದದ್ದನ್ನು ಗಳಿಸಬಹುದು ಇಷ್ಟು ದೊಡ್ಡ ಮೆದುಳಿನಿಂದ ಒಂದು ಇರುವೆಯೇ ತನ್ನ ಜೀವನಕ್ಕೆ ಬೇಕಾದದ್ದನ್ನು ಸಂಪಾದಿಸುತ್ತಿರುವಾಗ ಇಷ್ಟು ದೊಡ್ಡ ಮೆದುಳು ಕಷ್ಟಪಡುತ್ತಾ ಇದು ಸಮಸ್ಯೆ ಆಗಿರುವುದು ಯಾಕೆ ಅಂದ್ರೆ ಬೇರೆಯವರ ತರ ನಾನು ಆಗಬೇಕು ಎಂದು ನೀವು ಬಯಸುತ್ತೀರಿ ಬೇರೆಯವರ ತರ ಇರಬೇಕು ಅಂತ ನೀವು ಬಯಸುವುದು ನೀವು ಗುಲಾಮರಾಗಿರುವ ಹಾಗೆ ಮಾಡುತ್ತದೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ